ಹುಬ್ಬಳ್ಳಿ ನಗರದ ಹಳೆ ಕೋರ್ಟ್ ಸರ್ಕಲ್ ಹಿಂಭಾಗದಲ್ಲಿರುವ ಆಧಾರ್ ಸೇವಾ ಕೇಂದ್ರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇನ್ನು ಈ ವೇಳೆ ಮಾತನಾಡಿದ ಇವರು, ಆಧಾರ್ ಕಾರ್ಡ್ ಮಾಡಿಸಲು ಇಲ್ಲಿನ ಜನ ಬೆಳಗ್ಗೆ 4 ಗಂಟೆಗೆ ಎದ್ದು ಸರತಿ ಸಾಲಿನಲ್ಲಿ ನಿಲ್ಲುವ ಪ್ರಮೇಯ ಉಂಟಾಗಿತ್ತು. ದಿನಕ್ಕೆ ಕೇವಲ 50 ಜನಕ್ಕೆ ಮಾತ್ರ ಆಧಾರ್ ಕಾರ್ಡ್ ಮಾಡಿಕೊಡಲಾಗುತ್ತಿತ್ತು. ಆದರೆ ಇದೀಗ ಒಂದು ದಿನದಲ್ಲಿ 800 ಜನರಿಗೆ ಆಧಾರ್ ಕಾರ್ಡ್ ಮಾಡಿಕೊಡಲಾಗುತ್ತಿದ್ದು ಇದನ್ನು 1000ಕ್ಕೆ ಏರಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು. ಅಥವಾ ಹಳೆ ಆಧಾರ್ ಕಾರ್ಡ್ಗಳಲ್ಲಿ ಸ್ಪೆಲ್ಲಿಂಗ್ದಲ್ಲಿ ಆದಂತಹ ಬದಲಾವಣೆ, ತಪ್ಪುಗಳನ್ನು ತಿದ್ದುವುದಿರಬಹುದು, ಡೇಟ್ ಆಫ್ ಬರ್ತ್ದಲ್ಲಿ ಜನ್ಮ ದಿನಾಂಕದಲ್ಲಿ ಆಗಿರುವಂತಹ ಬದಲಾವಣೆ ಇರಬಹುದು, ಈ ಎಲ್ಲ ಸಂಗತಿಗಳನ್ನು ಬದಲಾವಣೆ ಮಾಡೋ ದೃಷ್ಟಿಯಿಂದ ಕಳೆದ ಹಲವಾರು ತಿಂಗಳುಗಳಿಂದ ಒಂದು ಭಾಳ ದೊಡ್ಡ ಸಮಸ್ಯೆ ಎಲ್ಲ ಕಡೆ ನಿರ್ಮಾಣ ಆಗಿತ್ತು. ಅದರ ಪರಿಣಾಮ ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಈ ಹಳ್ಳಿಯಲ್ಲಿ ನಾಡು ಕಚೇರಿ ಮುಂದೆ ಕೆಲವು ನಿರ್ಧಾರಿತ ಕೆಲವು ಬ್ಯಾಂಕ್ಗಳ ಶಾಖೆಗಳಲ್ಲಿ ಮತ್ತು ಈ ಹುಬ್ಬಳ್ಳಿ ಧಾರವಾಡ ಒಂದಲ್ಲಿ ಮಾಡ್ತಾಯಿದ್ರು. ಆದರೆ ಅವರು ತಮ್ಮ ಒತ್ತಡದ ನಿಮಿತ್ತ ದಿವಸಕ್ಕೆ 10 ಮಾಡೋದು ಅಂತ ಮಾಡಿದರು, ಓನ್ಲಿ 10. ಅದರ ಪರಿಣಾಮ ಏನಾಗ್ತಿತ್ತು ಅಂದರೆ ರಾತ್ರಿ ಹೋಗಿ ಜನ ಅಲ್ಲಿ ಪಾಳಿ ಹಚ್ತಾಯಿದ್ರು. ದಿಸ್ ವಾಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಸನ್ಮಾನ್ಯ ರವಿಶಂಕರ್ ಪ್ರಸಾದ್ ಅವ್ರ ಜೊತೆಗೆ ಭಾಳ ವಿಸ್ತೃತವಾಗಿ ಮಾತನಾಡಿ ಒಂದು ಎಕ್ಸ್ಕ್ಲೂಸಿವ್ ಆಧಾರ ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಮೂಡಿ ಬಂತು. ಮೊದಲನೇ ಸೆಂಟರ್ ಅದು ಹುಬ್ಬಳ್ಳಿಯಲ್ಲಿ ಆಯಿತು. ಅದರ ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರೊಂದನ್ನು ಮಾಡಿದ್ದೇವೆ ಮತ್ತು ಒಟ್ಟು 3 ಸೆಂಟರ್ಗಳು, ಮೈಸೂರದಲ್ಲಿ ಒಂದು, ಹುಬ್ಬಳ್ಳಿಯಲ್ಲಿ ಒಂದು ಮತ್ತು ಧಾರವಾಡದಲ್ಲಿ ಒಂದು. ಇಲ್ಲಿ ದಿವಸಕ್ಕೇನು 10 ಮಾಡ್ತಾಯಿದ್ರು. ಈಗ ಆ್ಯಟ್ ಪ್ರೆಸೆಂಟ್ ದಿವಸಕ್ಕೆ 700 ಮಾಡ್ತಾಯಿದ್ದಾರೆ. ನಾನು ಅದನ್ನು ಡಿಮಾಂಡ್ ಬರ್ತಾ ಇದ್ದಂಗೆ 1000ಕ್ಕೆ ಏರಿಸ್ಲಿಕ್ಕೆ ಹೇಳಿದ್ದೇವೆ. ಯಾರೂ ಈಗ ರಾತ್ರಿ ಬಂದು ಇಲ್ಲೇ ಮಲಗಿ ಪಾಳಿ ಹಚ್ಚುವಂಥ ಅಗತ್ಯತೆ ಇಲ್ಲ. ಇದು ಒನ್ ಆಫ್ ದಿ ಬೆಸ್ಟ್ ಆಧಾರ ಕೇಂದ್ರ, ಈ ಆಧಾರ ಕೇಂದ್ರ ಅನ್ನುವಂಥದ್ದು ಸಹಿತ ಈಗಾಗಲೇ ಗುರುತಿಸಲ್ಪಟ್ಟಿದೆ. ಇಲ್ಲಿನ ಎಲ್ಲ ಸಿಬ್ಬಂದಿಗಳಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಬಹುತೇಕವಾಗಿ ಈ ಒಂದು ಪ್ರಯೋಗವನ್ನು ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರದ ಪ್ರಮುಖ ಅಧಿಕಾರಿಗಳು ಮಂತ್ರಿಗಳು ಸಹಿತ ಇಲ್ಲಿ ವಿಸಿಟ್ ಮಾಡಿ ಇದನ್ನು ಎಲ್ಲ ಕಡೆ ಇದನ್ನು ರೆಪ್ಲಿಕೇಟ್ ಮಾಡುವಂಥ ಒಂದು ಯೋಜನೆ ಕೂಡ ಇದೆ. ಹಾಗಾಗಿ ಜನರಿಗೇನು ಅನಾನುಕೂಲ ಆಗಿತ್ತು ಅದು ಮೋದಿ ಸರ್ಕಾರದ ಒಂದು ವಿಶೇಷ ಪ್ರಯತ್ನದಿಂದ ಆರಂಭಿಕ ಹಂತದಲ್ಲಿ ಇಲ್ಲಿ ದೂರ ಆಗಿದೆ. ಧಾರವಾಡ SP ಸರ್ಕಲ್ ಹತ್ತಿರ ಇಷ್ಟರಲ್ಲೇ ಅಲ್ಲಿಯೂ ಕೂಡ ಈ ಆಧಾರ್ ಸೇವಾ ಕೇಂದ್ರವನ್ನು ಧಾರವಾಡದಲ್ಲಿ ಕೂಡ ಉದ್ಘಾಟನೆಯನ್ನು ನಾವು ಮಾಡಲಿದ್ದೇವೆ.